ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಸುಧಾರಣೆಯಾದರೆ ಮಾತ್ರ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಅವರು ತಾಲೂಕಿನ ಕೋಹಳ್ಳಿ ಐಗಳಿ ತೇಲ್ಸಂಗ್ ವಿಜಯಪುರ 4 ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯೇ ತಮ್ಮ ಗುರಿಯಾಗಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು. ಗುಣಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರರು ಮಾಡಬೇಕು. ಕಾಮಗಾರಿ ನಡೆಯುವಾಗ ಸ್ಥಳೀಯರು ನಿಂತು ಕಾಮಗಾರಿ ಮಾಡಿಸಿಕೊಳ್ಳಬೇಕೆಂದು ಹೇಳಿದರು. ಅಥಣಿ ಮತಕ್ಷೇತ್ರದ ಕಕಮರಿಯಲ್ಲಿ ಸುಮಾರು 8 ಲಕ್ಷ ರೂಪಾಯಿ ಅನುದಾನದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಶಾಸಕ ಕುಮಟಳ್ಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಚಿದಾನಂದ ಸೌದಿ, ಜಿಲ್ಲಾ ಪಂಚಾಯತಿ ಸದಸ್ಯ ಗುರಪ್ಪ ದಾಶಾಳ್, ಬಸವರಾಜ್ ಬಟಾಳಿ, ಇಮಾಮ್ ಸಾಬ್ ಬಿರಾದಾರ್, ಶಾರುಖ್ ಖಾನ್ ಬಿರಾದಾರ್, ಶಿವು ಜಗದೇವ್, ಶ್ರೀಸೈಲ್ ಪೂಜಾರಿ, ರಂಗು ಜಂಬಗಿ, ಅಶೋಕ್ ಗೌರ್ಗೌಂಡ್, ರಾವ್ ಸಾಬ್ ಬಿರಾದಾರ್, ಜಿಎಂ ಗುಳಪ್ಪನವರು ಸೇರಿದಂತೆ ಆಯಾ ಗ್ರಾಮಗಳಲ್ಲಿನ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಲಸಂಗ್ ಬಸ್ ಸ್ಟ್ಯಾಂಡ್ ಹೊನ್ನವಾಡ ಕ್ರಾಸ್ ಬವೆಗೆ ಇದು ಒಂದು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಬಹುದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅದನ್ನು ಇವತ್ತು 4 ಕಿಲೋಮೀಟರ್ ಇಲ್ಲಿದು, 1 ಕಿಲೋಮೀಟರ್ ಕೋಳಿದು, ಟೋಟ್ಲಿ 4 ಕೋಟಿಯ ಕಾಮಗಾರಿಗಳನ್ನು ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಪೂಜೆಯನ್ನು ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ತೆಲಸಂಗ್ ಗ್ರಾಮಸ್ಥರ ಎಲ್ಲ ಗೌರವಾನ್ವಿತ ಬಾಂಧವರಲ್ಲಿ, ಹಿರಿಯರಲ್ಲಿ ಈ ಕೊರೋನಾ ಬಗ್ಗೆ ಒಂದು ಸ್ವಲ್ಪ ಮನವಿಯನ್ನು ಮಾಡ್ಕೋಬೇಕಾಗಿದೆ. ಈ ಕಾಮಗಾರಿಗಳು ನಮ್ಮ ಕೆಲಸಗಳು ನಡೀತಾ ಇವೆ, ನಡೀತಾವೆ, ಒಂದು ಸ್ವಲ್ಪ ಹೆಚ್ಚಾಗಲಿ ಕಡಿಮೆ ಆಗಲಿ, ಆದರೆ ಇವತ್ತಿನ ದಿವಸ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಕೂಡ ಮನವಿಯನ್ನು ಮಾಡಿಕೊಂಡ್ರು. ಲಾಕ್ಡೌನನ್ನು ಇನ್ನು ಮುಂದೆ ಚರ್ಚೆ ಮಾಡಬೇಡ್ರಿ, ಲಾಕ್ಡೌನ್ ಮಾಡೋದಿಲ್ಲ ಅನ್ನುವಂಥದ್ದು. ಜನರು ನಾವೆಲ್ಲರೂ ಈ ಕೊರೋನಾ ಜೊತೆಗೇನೆ ಬದುಕಬೇಕನ್ನುವಂಥದ್ದನ್ನು ನಾವು ಎಲ್ಲರೂ ಕಲಿಬೇಕಾಗಿದೆ. ಸರ್ಕಾರವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ನಾವು ನೀವು ಎಲ್ಲಿವರೆಗೆ ಇದಕ್ಕೆ ಸಹಕಾರ ಕೊಡೋದಿಲ್ಲ. ಇದನ್ನು ಕಂಟ್ರೋಲ್ ಮಾಡೋದು ಕಠಿಣ ಆಗುವಂಥದ್ದು. ಇದು ಕಂಟ್ರೋಲ್ ಮಾಡಬೇಕಾದ್ರೆ ಸಿಂಪಲ್ ಐತೆ, ಜಾಗೃತಿ ಏನಪ್ಪ ಅಂದ್ರೆ ಡಿಸ್ಟೆನ್ಸ್ ಕಾಯ್ಕೋಬೇಕು. ಈಗೆಲ್ಲ ಇಲ್ಲಿ ನಿಂತಿದ್ದೀವಿ ನಾವು ಎಲ್ಲರೂ ಸಹ ನಿಂತಿದ್ದೀವಿ. ಇದನ್ನು ಸ್ವಲ್ಪ ನಾವು ಅವೇರ್ನೆಸ್ ಮಾಡಿಕೊಂಡು ಗಂಭೀರ ಇದನ್ನು ತಿಳಿದ್ರೆ ಇದು ರೋಗಿನ ದೊಡ್ಡದಲ್ಲ, ಇದೊಂದು ಇರಕ್ಕಳ ಎತ್ತಿದ್ದಂಗೆ ಅದನ್ನು ಕೆರ್ಕೋತಿದ್ದೀವಿ, ಅದು ಹಯ್ಯೋದಿಲ್ಲ, ಬಿಟ್ಟಿವಿ ಅಂದ್ರೆ ಹಯ್ತೈತೆ. ಹಂಗೆ ಸ್ವಲ್ಪ ಬಿಸಿನೀರು ಕುಡಿಯುವಂಥದ್ದಾಗಲಿ, ಡಿಸ್ಟೆನ್ಸ್ ಕಾಯ್ಕೊಳ್ಳೋ ಅನ್ನುವಂಥದ್ದಾಗಲಿ, ಅಂತರ ಇಟ್ಟುಕೊಂಡು ಮಾತಾಡೋ ಮುಂದೆ ಪ್ರತಿಯೊಬ್ಬರು ಮಾಸ್ಕ್ ಕಟ್ಕೊಳ್ಳುವಂಥದ್ದಾಗಲಿ, ಇದನ್ನು ದಯವಿಟ್ಟು ತಾವು ಗಂಭೀರವಾಗಿ ಪಾಲಿಸಬೇಕಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಇವತ್ತು ಮುಂದಿನ ದಿನಮಾನ ಒಳಗೆ ಯಾರು ಶಾಣೆ ಅದಾರ, ಯಾರು ತಿಳುವಳಿಕೆ ಅದಾರ, ಯಾರು ಇದನ್ನು ಪಾಲಿಸ್ತಾರ, ಯಾರಿಗೆ ತಡ್ಕೊಳ್ಳೋಂಥ ಶಕ್ತಿ ಐತಿ, ಅವ್ರಿಗೇನು ಹೆಚ್ಚು ತೊಂದರೆ ಆಗಲಿಕ್ಕಿಲ್ಲ. ಇದನ್ನು ಯಾರು ತಿಳ್ಕೊಂಡು ಇದನ್ನು ಪಾಲಿಸಂಗಿಲ್ಲ, ಯಾರಿಗೆ ಸ್ವಲ್ಪ ಏಜ್ ಆಗಿರ್ತೈತಿ, ಯಾರಿಗೆ ದೈಹಿಕವಾಗಿ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗಿದು ತೊಂದರೆ ಮಾಡುವಂಥದ್ದು ಅಂಜು ಕಾರಣ ಇಲ್ಲ. ಇದನ್ನೆಲ್ಲ ಪಾಲಿಸಿದ್ರೆ ಅದಕ್ಕೆ ಕೊರೋನಾಕ್ಕೆ ಅಂಜು ಕಾರಣ ಇಲ್ಲ ಅನ್ನುವಂಥದ್ದನ್ನು